ಯಾದಗಿರಿ ಜಿಲ್ಲೆಯಾದ್ಯಂತ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಸುರಪುರ ಹಾಗೂ ಹುಣಸಗಿ ತಾಲೂಕಿನಲ್ಲಿ ಭತ್ತದ ಬೆಳೆ ಸಂಪೂರ್ಣ ನಾಶವಾಗಿದೆ. ಭತ್ತದ ಬೆಳೆ ನಾಶವಾಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಸುಮಾರು 1500 ಹೆಕ್ಟೇರ್ ಪ್ರದೇಶ ಬೆಳೆ ನೀರಿನಲ್ಲಿ ಮುಳುಗಿದೆ. ಭತ್ತದ ಬೆಳೆಗೆ ಪರಿಹಾರ ನೀಡುವಂತೆ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಇದಕ್ಕೆ ಪರಿಹಾರ ಬರೇ ಸುಮ್ಮನೆ 5,000 10,000 ಪರಿಹಾರ ಹಾಕಿದ್ರೆ ಆಗೋದಿಲ್ಲ. ಇವತ್ತಲ್ಲಿ ಮುಮಂಟ್ ಇದನ್ನು ನೋಡಬೇಕಂತಂದ್ರೆ ಇದ್ರಾಗ ಅವನಿಗೆ 8 ಎಕರೆ ಹೊಲ, 8 ಎಕರೆ ಹೊಲದಾಗೂ ಇಷ್ಟು ಲಾಸ್ ಆಗ್ಯದ. 8 ಎಕರೆದಾಗ 4 ಎಕರೆ ಅಂತಾನೆ. ಗ್ರಾಮದಲ್ಲಿ ನಾಗಪ್ಪ ಮೆಂಬರ್, ಇವರು ಹೊಲ ಸರ್ವನಾಶ ಎಲ್ಲನೂ ಬಿದ್ದು ನೆಲಕ್ಕೆ ಬಿದ್ದು ಇಷ್ಟು ಲಾಸ್ ಅಂತಲ್ಲ, ಎಣ್ಣೆ ಕುಡಿಯೋಂಥ ಪರಿಸ್ಥಿತಿ ಅವ್ರಿಗೆ ಬರೋಂಥ ವಿಚಾರ ಅದ. ಇದಕ್ಕೆ ಪರಿಹಾರ ಬರೇ ಸುಮ್ಮನೆ 5,000 10,000 ಪರಿಹಾರ ಹಾಕಿದ್ರೆ ಆಗೋದಿಲ್ಲ. ಇವತ್ತಲ್ಲಿ ಮುಮಂಟ್ ಇದನ್ನು ನೋಡಬೇಕಂತಂದ್ರೆ ಇದ್ರಾಗ ಅವನಿಗೆ 8 ಎಕರೆ ಹೊಲ, 8 ಎಕರೆ ಹೊಲದಾಗೂ ಇಷ್ಟು ಲಾಸ್ ಆಗ್ಯದ. 8 ಎಕರೆದಾಗ 4 ಎಕರೆ ಅಂತಾನೆ ಅವನಿಗೆ ತಲುಪಂಥ ಕೆಲಸ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಇದು ಲಾಸ್ ಆದಂಥದ್ದು. ಈಗ ಸದ್ದ ತಲಾಟಿ ಸಾಬ್ರು ಬಂದಾರ ನಮ್ಮ ಬಗಲಾಗಿದ್ದಾರೆ, ಆದರೆ ಇದ್ರ ಲಾಸ್ ಅನ್ನೋಂಥದ್ದು ಅವ್ರು ನೋಡಿಗೇರಿ. ಇದಕ್ಕೆ ಏನು ಪರಿಸ್ಥಿತಿ ಮಾಡಬೇಕನ್ನೋಂಥ ವಿಚಾರಣೆ ಮಾಡ್ಬೇಕಂತ ಹೇಳಿ ಕೈ ಮುಗಿದು ಕೇಳ್ತೀವಿ. ಅಕಸ್ಮಾತ್ ದಂಡಾಧಿಕಾರಿ ಇದನ್ನ ಓಕೆ ಹಾಕೊಡಲ್ರಿ. ಎಡ್ಡಳ್ಳಿ ಗ್ರಾಮದಲ್ಲಿ ನಾಗಪ್ಪ ಮೆಂಬರ್, ಇವರು ಹೊಲ ಸರ್ವನಾಶ ಎಲ್ಲನೂ ಬಿದ್ದು ನೆಲಕ್ಕೆ ಬಿದ್ದು ಇಷ್ಟು ಲಾಸ್ ಅಂತಲ್ಲ, ಎಣ್ಣೆ ಕುಡಿಯೋಂಥ ಪರಿಸ್ಥಿತಿ ಅವ್ರಿಗೆ ಬರೋಂಥ ವಿಚಾರ ಅದ. ಇದಕ್ಕೆ ಪರಿಹಾರ ಬರೇ ಸುಮ್ಮನೆ 5,000 10,000 ಪರಿಹಾರ ಹಾಕಿದ್ರೆ ಆಗೋದಿಲ್ಲ. ಇವತ್ತಲ್ಲಿ ಮುಮಂಟ್ ಇದನ್ನು ನೋಡಬೇಕಂತಂದ್ರೆ ಇದ್ರಾಗ ಅವನಿಗೆ 8 ಎಕರೆ ಹೊಲ.